ಬನ್ನಿ ಗದಗ ಹೋಗೋಣ ಲೆಟ್ಸ್ ಗೋ ಟು ಗದಗ ನೌ 46 ಆಯ್ತು ಗದಗ ಗದಗ ಚುನಾವಣಾ ರಣಾಂಗಣದಲ್ಲಿ ಗೆದ್ದು ಬರುವ ರಣಕಲಿಯ ಮುದ್ರಣಕಾಶಿ ಮೇಲಿನ ಗೆಲುವಿನ ಬಾವುಟವನ್ನು ಹಾರಿಸೋರು ಯಾರು ಎಚ್ ಕೆ ಪಾಟೀಲ್ ಪ್ರತಿನಿಧಿಸುವ ಗದಗ ವಿಧಾನಸಭಾ ಕ್ಷೇತ್ರ ಅನಿಲ್ ಮೆಡಿಸಿನ್ಕಾಯಿ ಈ ಬಾರಿಯೂ ಕೂಡ ಬಿಜೆಪಿಯಿಂದ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಖಾಡಕ್ಕಿಳಿದ್ರೆ ಎಚ್ ಕೆ ಪಾಟೀಲ್ ಅವರಿಗೆ ಪೈಪೋಟಿ ಕೊಡಬಹುದು ಅನ್ಸುತ್ತೆ ಆದರೆ ನೀರಾವರಿ ವಿಷಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಎಚ್ ಕೆ ಪಾಟೀಲ್ ಅವರಿಗೆ ಯಾರೂ ಕೂಡ ಸರಿಸಾಟಿ ಇಲ್ಲ ಇದು ಒಂದು ಸ್ವಲ್ಪ ಹೊಡೆತ ಕೊಡಬಹುದು ಒಂದು ಸ್ವಲ್ಪ ಓಟುಗಳನ್ನು ಆ ಕಡೆ ಸೆಳ್ಕೋಬಹುದು ಇಲ್ಲ ಅಂತ ಅನ್ನೋದಿಲ್ಲ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಕೆ ಆರ್ ಪಿ ಒಂದು ಸ್ವಲ್ಪ ಏನಾದರೂ ಅರುಣಾಲಕ್ಷ್ಮಿ ಅವರನ್ನ ಕಣಕ್ಕಿಳಿಸ್ಬಿಟ್ರೆ ಏನಾದರೂ ರೆಡಿಯೋ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪಡ್ತಾ ಬೀಳ್ಬೋದು ರಾಮುಲು ಅವರ ಹಿಡಿತ ಚೆನ್ನಾಗಿದೆ ಗದಗದಲ್ಲಿ ಅದು ಹೇಳೋದು ಮರ್ತುಬಿಟ್ಟೆ ನಾನು ಸ್ಟ್ರೈಕ್ ರೇಟ್ ಕಾಂಗ್ರೆಸ್ ಆಲ್ ದಿ ವೇ 76% ಹ್ಯೂಜ್ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳ ಕಡೆಗೆ ಗಮನ ಹರಿಸೋಣ ಮನೆ ಮನೆಗೆ ಸೇವಾ ಕಾರ್ಯ ಅನ್ನುವ ಹೆಸರಲ್ಲಿ ಜಾಗೃತಿ ಕಾರ್ಯವನ್ನು ಎಚ್ ಕೆ ಪಾಟೀಲ್ರು ಮಾಡಿದರು ಅಬ್ಬರದ ಸಂಚಾರ ವಿವಿಧ ಸಮಾಜದ ಸಂಘಟನೆಗಳಿಗೆ ಅನುದಾನ ವಿವಿಧ ಕ್ರೀಡೆ ಕಾರ್ಯಕ್ರಮಗಳ ಮೂಲಕ ಯುವಕರನ್ನು ಸೆಳೆಯುವ ತಂತ್ರ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಿರೋದು ಎರಡೂ ಇದೆ ಮಾಡಿದ್ದಾರೆ ಒಂದಿಷ್ಟು ಕೆಲಸ ಮಾಡಿಲ್ಲ ಅಂತಿಲ್ಲ ಪಕ್ಷ ಸಂಘಟನೆ ಮಾಡುವಲ್ಲಿ ಅನನುಭವನೇನ್ರಿ ಅನನುಭವ ಅಲ್ಲೇನ್ರಿ ಅದು ಕಾರ್ಯಕರ್ತರೊಡನೆ ಕೆಲ ವಿಚಾರಕ್ಕೆ ಮುನಿಸು ಅನಿಲ್ ಮೆಣಸಿನಕಾಯಿ ಕೊರೋನಾ ವೇಳೆ ಜನರ ಸಂಕಷ್ಟಕ್ಕೆ ಪಾಪ ಭಿಕ್ಷಾಟನೆ ಮಾಡಿದರು ಅಂದರೆ ಜನರ ಪರ ನಿಂತ್ಕೊಂಡ್ರು ಅಂತ ಹೊಸ ಮುಖಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷ ಸೇರ್ಪಡೆಯನ್ನು ಮಾಡ್ಕೊಂಡಿದ್ದಾರೆ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಆದ್ದರಿಂದ ಅನುಕಂಪ ಇದೆ ಜಾಸ್ತಿ ಏನಿರಲಿಲ್ಲ ಡಿಫ್ರೆನ್ಸು ಸದಾ ಬೆಂಗಳೂರಿನಲ್ಲಿ ಇರ್ತಾರೆ ಏನು ಬರ್ತೀರಾ ಅಲ್ವಾ ಸರ್ ಇಲ್ಲಿ ಎಲೆಕ್ಷನ್ ಟೈಮ್ ಮಾತ್ರ ಬರ್ತೀರಿ ಅಂತಾರೆ ಜನ ಈ ಬಾರಿಯೂ ಪಕ್ಷದವರಿಂದಲೇ ದೋಖಾ ಸಾಧ್ಯತೆ ಬಗ್ಗೆ ಆತಂಕ ಪಂಚಮಸಾಲಿ ಜನಾಂಗದಲ್ಲಿನ ಕೆಲ ಮುಖಂಡರಿಂದ ಅಷ್ಟಕ್ಕಷ್ಟೇ ಸಾಥ್ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ